ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಚಿತ್ತಾರಾ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅಭಿಮಾನದಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಿ ಬದುಕುತ್ತಿರುವುದಕ್ಕೆ ಸುದ್ದಿಯಾಗುತ್ತಿದ್ದಾರೆ. ಶಿವತ್ವಜ್ ಶೆಟ್ಟಿ ಅವರ ನಿರ್ದೇಶನದ ಗಗ್ಗರ ಹೆಸರಿನ ತುಳು ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದರು. ಎಂಕೆ ಮಠ್ ಅವರು ಅಣ್ಣವರು ಅಪಹರಣವಾದಾಗ ಇನ್ನು ಮುಂದೆ ಟೀ ಕಾಫಿ ಕುಡಿಯೋದಿಲ್ಲ, ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ, ಮಲಗಲು ಹಾಸಿಗೆ ಬಳಸೋದಿಲ್ಲ ಅಂತ ಶಪಥ ಮಾಡಿದ್ರಂತೆ. ಈ ಅಪರೂಪದ ಅಭಿಮಾನ ಮೆರೆಯುತ್ತಿರುವ ಮಠ್ ಅವರ ಬಗ್ಗೆ ಕನ್ನಡ ಚಿತ್ರರಂಗದ ಹೆಸರಾಂತ ಯುವ ನಿರ್ದೇಶಕ ಸಂತೋಷ್ ಆನಂದರಾಮ್ ಇತ್ತೀಚೆಗೆ ಟ್ವಿಟ್ಟರ್ ನಲ್ಲಿ ಬರೆದುಕೊಂಡಿದ್ದಾರೆ. ಎಂಕೆ ಮಠ್ ಅವರು ಸಂತೋಷ್ ಆನಂದರಾಮ್ ಅವರ ಬಿಡುಗಡೆ ಆಗಲಿರುವ ಯುವರತ್ನ ಚಿತ್ರದಲ್ಲಿ ಪ್ರೇಕ್ಷಕರು ಗುರುತಿಸುವಂತಹ ಪಾತ್ರ ಮಾಡಿದ್ದಾರೆ ಎಂಬುದನ್ನು ಸಂತೋಷ್ ಆನಂದರಾಮ್ ಬರೆದುಕೊಂಡಿದ್ದಾರೆ. ಕನ್ನಡದ ಮೇರು ನಟರನ್ನ ತಮ್ಮ ಪೂರ್ವಾಗ್ರಹದಿಂದ ಟೀಕಿಸುವವರ ನಡುವೆ ಎಂಕೆ ಮಠ್ ಅವರು ಅಣ್ಣ ಅವರ ಬಗ್ಗೆ ಇಟ್ಕೊಂಡಿರುವ ಅಭಿಮಾನದಿಂದ ವಿಶೇಷವಾಗಿ ಕಾಣ್ತಿದ್ದಾರೆ. ನೆನಪು ಸಿನಿಮಾ ವೈದೇಹಿ ಅವರ ಸಣ್ಣ ಕಥೆಗಳ ಸಂಗ್ರಹ ಇದು. ಅಮ್ಮಚ್ಚಿ ಮತ್ತು ಅಕ್ಕುವಿನ ನಡುವಿನ ಹೋರಾಟವಾಗಿದೆ. ಈಗಾಗಲೇ ಅಮ್ಮಚ್ಚಿ ಎಂಬ ನೆನಪು ಆಧರಿಸಿ ಚಂಪಾ ಶೆಟ್ಟಿ ಅವರು ನಿರ್ದೇಶಿಸಿದ ಸಿನಿಮಾ ತೆರೆಗೆ ಬಂದು ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿತ್ತು. ಥಿಯೇಟರ್ನಲ್ಲಿ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾ ನೋಡಲು ಸಾಧ್ಯವಾಗಿಲ್ಲ ಎಂಬ ಕೊರಗು ಕಾಡ್ತಿದ್ರೆ ಅದಕ್ಕೆ ಚಿಂತೆ ಬೇಡ. ಯಾಕಂದ್ರೆ ಈಗಾಗಲೇ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿದ್ದು ಒಂದೊಳ್ಳೆ ಸಿನಿಮಾ ನೋಡಬಹುದಾಗಿದೆ. ಪುಟ್ಟಮ್ಮತ್ತೆಯ ಮೊಮ್ಮಗಳು ಅಮ್ಮಚ್ಚಿಯ ಕಥೆಯನ್ನ ಪಕ್ಕದ ಮನೆಯ ಅಕ್ಕುವಿನ ಕಥೆ ಜೊತೆ ಹೇಳುತ್ತಾ ಮೂರು ಕಥೆಗಳ ತ್ರಿವೇಣಿ ಸಂಗಮದ ಚಿತ್ರವೇ ಅಮ್ಮಚ್ಚಿಯ ನೆನಪು. ಅತ್ಯಾಗ ಘಳಿಗೆಯಲ್ಲಿ ಪರಸ್ಪರ ಮುನಿಸಿಕೊಂಡು ಮುಖ ತಿರುಗಿಸಿಕೊಂಡ್ರು. ಅವತ್ತು ಶುರುವಾದ ಅಸಮಾಧಾನ ಅಭಿಮಾನಿಗಳ ಕಿತ್ತಾಟ ಇವತ್ತಿನವರೆಗೂ ಬೆಳೆದುಕೊಂಡೇ ಬಂದಿದೆ. ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಸಂಘಟನೆ ಡಿ ಕಂಪನಿ ಮತ್ತು ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಮೊದಲಿನಿಂದಲೂ ಘನತೆಯಿಂದಲೇ ನಡೆದುಕೊಂಡು ಬಂದಿದೆ. ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಶಿಷ್ಟ ರೀತಿಯಲ್ಲಿಯೇ ವ್ಯಕ್ತಪಡಿಸಿದೆ. ಆದರೆ ನಡುವೆ ಇರುವ ಕೆಲವು ಕಿಡಿಗೇಡಿಗಳು ಅಭಿಮಾನದ ಹೆಸರಲ್ಲಿ ಎಬ್ಬಿಸಿದ ರಗಳೆಗಳೇ ಹೆಚ್ಚು. ಸಣ್ಣ ತಪ್ಪುಗಳನ್ನ ದೊಡ್ಡದು ಮಾಡಲು ಕಾದು ಕುಳಿತಿರುತ್ತಾರೆ. ಒಬ್ಬರಿಗೊಬ್ಬರು ಕೆಸರೆರಿಚಿಕೊಳ್ಳುವ ಕೆಲಸವನ್ನ ಎರಡು ಕಡೆಯವರು ನಿಯತ್ತಿನಿಂದ ಮಾಡುತ್ತಾ ಬಂದಿದ್ದಾರೆ. ದರ್ಶನ್ ಅಭಿಮಾನಿಗಳಾಗಲಿ, ಕಿಚ್ಚನ ಫ್ಯಾನ್ಸ್ ಆಗಲಿ, ಇನ್ಯಾವುದೇ ಹೀರೋಗಳ ಹಿಂಬಾಲಕರಾಗಲಿ ಲಿಮಿಟ್ ಮೀರಿ ವರ್ತಿಸುವುದನ್ನ ಬಿಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಗಣಿತ ಅಭಿಮಾನಿಗಳನ್ನು ಹೊಂದಿರುವ ಸುದೀಪ್ ಮತ್ತು ದರ್ಶನ್ ತಮ್ಮ ಆರಾಧಕರ ಹಿತದೃಷ್ಟಿಯಿಂದಾದರೂ ತಮ್ಮ ಮುನಿಸನ್ನ ಮರೆಯಬೇಕು.